ಮೈಸೂರು ನಮ್ಮ ಸಾಂಸ್ಕೃತಿಕ ನಗರಿಗೆ ಎಷ್ಟು ಹೆಸರಾಗಿದೆ. ಆಮೇಲೆ ಚಾಮುಂಡಿ ಬೆಟ್ಟ ನಮ್ಮದು ಅದು ಪುಣ್ಯಸ್ಥಳ ಅಂತ ಹೇಳ್ತೀವಿ ಎಲ್ಲರೂ. ಆ ಇದರಲ್ಲಿ ಈ ಥರ ಘಟನೆ ಆಗಿರೋದು ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ. ದಯವಿಟ್ಟು ಯಾರು ಅವರು ರೇಪಿಸ್ಟ್ ಎಲ್ಲ ಇದ್ದಾರಲ್ಲ ಅವ್ರನ್ನ ಬಂಧಿಸಿ ಕಠಿಣವಾಗಿ ಶಿಕ್ಷೆ ಕೊಡಬೇಕು. ಅವಾಗ ಶಿಕ್ಷೆ ಕೊಡೋದನ್ನ ನೋಡಿ ಇನ್ಯಾರು ತಿಂಕು ಮಾಡಬಾರ್ದು ಆ ಥರ ಮಾಡಬೇಕು ಅಂತ. ಈಕ್ವಾಲಿಟಿ ಬೇಕೇ ಬೇಕು ಹುಡುಗಿರಿಗೆ. ಒಂದು ಹೆಣ್ಣು ವಿದ್ಯಾರ್ಥಿಗೆ ಮೇನ್ ಆಗಿ ಒಂದು ಒಂದು ಹೆಣ್ಣು ಮಗುಗೆ ಆಗಿರೋ ಅನ್ಯಾಯಕ್ಕಾಗಿ ನಾವು ಧ್ವನಿ ಎತ್ತಿದ್ದೀವಿ. ಇನ್ನು ಮುಂದೆ ಇದು ಸಾಂಸ್ಕೃತಿಕ ನಗರ ಎಂದೇ ಹೆಸರುವಾಸಿಯಾಗಿರುವ ನಮ್ಮ ಮೈಸೂರಿನಲ್ಲಿ ಈ ಥರ ಒಂದು ದುರಂತ ನಡೆದಿರೋದು ತುಂಬ ದುಃಖ ತರುವಂಥ ವಿಷಯ. ಇನ್ನು ಮುಂದೆ ಇಲ್ಲಿ ಈ ಥರ ನಡೀದೇ ಇರೋ ಥರ ಪೊಲೀಸರು ನೋಡ್ಕೋಬೇಕು, ನೋಡ್ಕೋತಾರೆ ಅನ್ನೋ ನಂಬಿಕೆ ಇದೆ. ಈಗ ಪ್ರವಾಸಿ ತಾಣವಾಗಿರುವಂಥ ಮೈಸೂರು ಚಾಮುಂಡಿ ಬೆಟ್ಟ ಸುತ್ತಮುತ್ತಲಿನಲ್ಲಿ ಇನ್ನೂ ಸ್ವಲ್ಪ ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಬೇಕು.